ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಈ ವಿಡಿಯೋಲಿರೋ ಇನ್ಫಾರ್ಮೇಷನ್ನು ಎಲ್ಲರಿಗೂ ತುಂಬ ಇಂಪಾರ್ಟೆಂಟು, ಹಾಗೂ ಇದನ್ನು ಎಲ್ಲರಿಗೂ ಶೇರ್ ಮಾಡಿ. ಯಾಕಂದರೆ ಈ ಇನ್ಫಾರ್ಮೇಷನಿಂದ ಎಷ್ಟೋ ಜನಕ್ಕೆ ಅವರ ಅಮೌಂಟು ಸೇವ್ ಆಗ್ಬೋದು, ಈ ಸ್ಕ್ಯಾಮಿಂದ ಅವರು ಸೇವ್ ಆಗ್ಬೋದು. ಒಂದು ಫೇಕ್ ಮೆಸೇಜ್ SMS ಅಲ್ಲಿ ಸುಮಾರು ಜನಕ್ಕೆ ಬರ್ತಾ ಇದೆ, ಲಕ್ಷಗಟ್ಟಲೆ ಜನಕ್ಕೆ ರಿಸೀವ್ ಆಗ್ತಾ ಇದೆ. ಏನು ಬರ್ದಿರ್ತಾರೆ ಅಂದರೆ, ಯು ಹ್ಯಾವ್ ಬೀನ್ ಅಪ್ರೂವ್ಡ್ ಅ ಟ್ಯಾಕ್ಸ್ ರೀಫಂಡ್ ಆಫ್ ₹15,490 and the amount will be credited to your account ending 6755. If this is not correct, please update your bank account information by visiting the link below. Anta ond link kottirtare. Idu nodvaga income tax department indane ond sms bantu anta ellarigu feeling barutte. Hagu ee message alli ond wrong bank account number kottirtare. Avaga ad nodvaga namage anusute haudu idu wrong, namma income tax refund en barbekagittu adu wrong account ge hogbardu anta aa link an click maadi naavu namma correct bank account matte kelavu bere details kelidanalla naavu haakibirtivi. ಆ ಥರ ಡೀಟೇಲ್ಸನ್ನು ಹಾಕುವಾಗ ನಮ್ಮ ಡೀಟೇಲ್ಸು ಈ ಸ್ಕ್ಯಾಮ್ಸ್ಟರ್ಸು ಅಥವಾ ಯಾರು ಫ್ರಾಡ್ ಮಾಡ್ತಾರೆ ಅವ್ರ ಕೈಗೆ ಹೋಗುತ್ತೆ. ಹಾಗೂ ಈ ಡೀಟೇಲ್ಸಿಂದ ನಮ್ಮ ಅಕೌಂಟಿಂದ ದುಡ್ಡು ತೆಗೆಯೋದು ಅಥವಾ ಬೇರೆ ಯಾವುದೋ ಥರ ಹ್ಯಾಕಿಂಗ್ ಮಾಡೋದು ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರನೇ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ಅವರು ಹುಷಾರಾಗಿರಿ ಅಂತ ಈ ಮೆಸೇಜನ್ನು ಆನ್ಲೈನು, ಟ್ವಿಟ್ಟರು ಮತ್ತು ಎಷ್ಟೋ ಜಾಗದಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದಾರೆ, ನೀವು ಈ ಥರ ಸ್ಕ್ಯಾಮಿಗೆ ಬೀಳಬೇಡಿ ಅಂತ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವ್ರು ಹೇಳಿದ್ದಾರೆ ಈ ಥರ ಪರ್ಸನಲ್ ಇನ್ಫಾರ್ಮೇಷನು ನಾವು ಯಾವತ್ತೂ ಇಮೇಲಲ್ಲಿ ಕೇಳೋದೇ ಇಲ್ಲ, ಹಾಗೂ ಪಿನ್ನು, ಪಾಸ್ವರ್ಡು, ಬೇರೆ ಈ ಥರ ಪರ್ಸನಲ್ ಡೀಟೇಲ್ಸು, ಕ್ರೆಡಿಟ್ ಕಾರ್ಡ್ ಡೀಟೇಲ್ಸು, ಬ್ಯಾಂಕ್ ಅಕೌಂಟ್ ಡೀಟೇಲ್ಸು ಯಾವುದೂ ನಾವು ನಿಮಗೆ ಹಾಗೇನೆ ಕೇಳೋದಿಲ್ಲ. ನೀವು ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟಲ್ಲಿ ಲಾಗಿನ್ ಆಗಿನೇ ಈ ಡೀಟೇಲ್ಸನ್ನು ಎಂಟರ್ ಮಾಡಬೇಕಾಗುತ್ತೆ ಅಂತ. ಸೊ ಬೇರೆ ಯಾವುದು ಡೈರೆಕ್ಟಾಗಿ ಲಿಂಕಲ್ಲಿ ನಿಮಗೆ ಈ ಥರ ಕೇಳೋದಿಲ್ಲ ಅಂತ. ಹಾಗೂ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ಅವರು ಇನ್ನೊಂದು ರಿಕ್ವೆಸ್ಟ್ ಮಾಡಿದರೆ, ಈ ಥರ ಇಮೇಲ್ ನಿಮಗೇನೋ ಸಿಕ್ಕಿದರೆ ಅಥವಾ ಯಾವುದಾದ್ರೊಂದು ವೆಬ್ಸೈಟಲ್ಲಿ ಡೀಟೇಲ್ಸ್ ಎಂಟರ್ ಮಾಡಿ ಅಂತ ಎಲ್ಲಾದ್ರೂ ಗೊತ್ತಾದರೆ, ನೀವು ಅವರಿಗೆ ಒಂದು ಇಮೇಲ್ ಹಾಕಿ ಇನ್ಫಾರ್ಮ್ ಮಾಡಿ ಅಂತ ಹೇಳ್ತಾಯಿದ್ರೆ, ಸೊ ದಟ್ ಈ ಥರ ವೆಬ್ಸೈಟ್ಸನ್ನು ಬ್ಯಾನ್ ಮಾಡ್ಬೋದು ಅಥವಾ ಆ್ಯಕ್ಷನನ್ನು ತಗೋಬೋದು, ಸ್ಟ್ರಿಕ್ಟಾಗಿ ಅವರನ್ನೆಲ್ಲ ಸ್ವಲ್ಪ ಪನಿಷ್ಮೆಂಟ್ ಕೊಡ್ಬೋದು ಅಂತ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಏನು ಅಡ್ವೈಸ್ ಎಲ್ಲರಿಗೂ ಕೊಟ್ಟಿದ್ದಾರೆ ಅಂದರೆ, ನಾನು ಪಾಯಿಂಟ್ ಪಾಯಿಂಟಾಗಿ ಬರೆದಿದ್ದೀನಿ, ಇದು ತುಂಬ ಇಂಪಾರ್ಟೆಂಟು. ಮೊದಲನೇ ಪಾಯಿಂಟು, ಅಕಸ್ಮಾತ್ ನಿಮಗೇನಾದರೂ ಇಮೇಲ್ ಬಂತು ಈ ಥರ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ನಾವು ಕಳಿಸ್ತಾ ಇದ್ವಿ, ಈ ಥರ ಇನ್ಫಾರ್ಮೇಷನನ್ನು ನೀವು ಫಿಲ್ಅಪ್ ಮಾಡ್ಬೇಕಂತ ಹೇಳಿದರೆ, ನೀವು ಆ ಥರ SMS ಅಥವಾ ಇಮೇಲಿಗೆ ರಿಪ್ಲೈ ಮಾಡಬೇಡಿ. ಹಾಗೂ ಯಾವುದೇ ಒಂದು ಅಟ್ಯಾಚ್ಮೆಂಟ್ ಇದ್ದರೂ ಅದನ್ನು ಓಪನ್ ಮಾಡೋಕೆ ಹೋಗಬೇಡಿ. ಅಟ್ಯಾಚ್ಮೆಂಟ್ಸಲ್ಲಿ ಕೆಲವು ಕೋಡ್ಸ್ ಇರುತ್ತೆ, ಅದರಿಂದ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲನ್ನು ಅದು ಇನ್ಫೆಕ್ಟ್ ಮಾಡೋಕೆ ಚಾನ್ಸಸ್ ಇದೆ, ಯಾವುದೋ ಒಂಥರ ವೈರಸ್ಸು ಅಥವಾ ಹ್ಯಾಕಿಂಗ್ ಆಗೋ ಚಾನ್ಸಸ್ ಇದೆ. ಎರಡನೇ ಪಾಯಿಂಟು, ಯಾವುದೇ ಲಿಂಕ್ ಇದ್ದರೂ ಅದನ್ನು ಕ್ಲಿಕ್ ಮಾಡೋಕೆ ಹೋಗಬೇಡಿ. ಈ ಲಿಂಕ್ಸು ಸಸ್ಪಿಷಿಯಸ್ ಲಿಂಕ್ಸ್ ಇರುತ್ತೆ, ಹಾಗೂ ಆ ಲಿಂಕ್ಸಿಂದ ನಿಮ್ಮ ಡಿವೈಸು ಅದು ಮೊಬೈಲ್ ಇರಲಿ ಕಂಪ್ಯೂಟರ್ ಇರಲಿ ಸ್ವಲ್ಪ ಕಂಟ್ರೋಲ್ ಮಾಡೋಕ್ಕೆ ಚಾನ್ಸಸ್ ಇದೆ, ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡೋಕ್ಕೆ ಚಾನ್ಸಸ್ ಇದೆ. ಸೊ ನಿಮ್ಮ ಬ್ಯಾಂಕ್ ಅಕೌಂಟು, ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಅವ್ರಿಗೆ ಸಿಕ್ಬೋದು. ಮೂರನೇ ಅಡ್ವೈಸ್ ಏನಾಗ್ತದಂದರೆ, ಯಾವ ಒಂದು ಲಿಂಕನ್ನು ಕಟ್ ಆ್ಯಂಡ್ ಪೇಸ್ಟ್ ಮಾಡಬೇಡಿ, ನಿಮ್ಮ ಬ್ರೌಸರಲ್ಲಿ ಪೇಸ್ಟ್ ಮಾಡಬೇಡಿ. ಹಾಗೂ ಈ ಲಿಂಕ್ಸು ನೀವು ಆ್ಯಕ್ಚುಲಿ ಓಪನ್ ಮಾಡಿದರೆ ಅದು ರಿಯಲ್ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟು ಅಥವಾ ರಿಯಲ್ ವೆಬ್ಸೈಟ್ ಥರನೇ ಕಾಣಿಸುತ್ತೆ. ಆದರೆ ನೀವೇನಾದರೂ ಇನ್ಫಾರ್ಮೇಷನನ್ನು ಫಿಲ್ ಮಾಡಿದರೆ ಅದು ಆ್ಯಕ್ಚುಲಿ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ಗೆ ಹೋಗ್ತಾ ಇರೋದಿಲ್ಲ, ಈ ಹ್ಯಾಕರ್ಸ್ ಹತ್ರ ಹೋಗುತ್ತೆ. ಹಾಗೂ ಅದರಿಂದ ತುಂಬ ನಮಗೆ ಫೈನಾನ್ಷಿಯಲ್ ಅಥವಾ ಬೇರೆ ಥರದ ಲಾಸ್ ಆಗ್ಬೋದು ಅಂತ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ರೀಫಂಡ್ ಸ್ಟೇಟಸ್ ನಾವು ಚೆಕ್ ಮಾಡಬೇಕಂದ್ರೆ ಒಂದೇ ರೀತಿ ಇರೋದು, ನೀವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟದು ವೆಬ್ಸೈಟಿಗೆ ಲಾಗಿನ್ ಆಗಿ ಆ ಪೋರ್ಟಲ್ ಏನಿದೆ ಅದಕ್ಕೆ ಲಾಗಿನ್ ಆಗಿ ಮತ್ತು ನಿಮ್ಮ ID ಪಾಸ್ವರ್ಡ್ ಎಲ್ಲ ಇರುತ್ತೆ ಅದನ್ನೆಲ್ಲ ಹಾಕಿದ ಮೇಲೆ ಅಲ್ಲಿ ನಿಮಗೆ ಕಾಣಿಸುತ್ತೆ ಪ್ರೋಸೆಸ್ ಆಗಿದೆಯಾ ನಿಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸು, ಹಾಗೂ ರೀಫಂಡ್ ಇಶ್ಯೂ ಆಗಿದೆಯಾ ಅಥವಾ ರೀಫಂಡ್ ಇನ್ನೂ ಪೆಂಡಿಂಗ್ ಇದೆಯಾ ಅಂತ. ಯೂಶ್ವಲಿ 7 days to 120 days ಆಗುತ್ತೆ ಇನ್ಕಮ್ ಟ್ಯಾಕ್ಸ್ ರೀಫಂಡ್ ಪ್ರೋಸೆಸ್ ಆಗಲಿಕ್ಕೆ. ಸೊ ಅಲ್ಲಿವರೆಗೆ ನೀವು ಕಾಯಬೇಕಾಗುತ್ತೆ. ಅಷ್ಟು ಅರ್ಜೆಂಟಲ್ಲಿ ನಮಗೆ ಯಾರೊಬ್ಬರು SMS ಕಳಿಸಿದ್ರು, ಇಮೇಲ್ ಕಳಿಸಿದ್ರು, ಹೌದು ಇನ್ಕಮ್ ಟ್ಯಾಕ್ಸ್ ರೀಫಂಡ್ ಬರ್ತಾ ಇದೆ ಅಂತ, ನೀವು ಯಾವ ಲಿಂಕು, ಯಾವ ಒಂದು ಮೆಸೇಜ್ಗೂ ರಿಪ್ಲೈ ಹಾಗೂ ಆ್ಯಕ್ಷನ್ ತೊಗೊಳಕ್ಕೆ ಹೋಗಬೇಡಿ. ಇದು ಯಾಕೆ ನಾನು ಈ ವಿಡಿಯೋ ಮಾಡಿದ್ದೀನಿ ಅಂದರೆ, ಸುಮಾರು ಜನ ಗೊತ್ತಿಲ್ಲದೆ ಕ್ಲಿಕ್ ಮಾಡಿಬಿಡ್ತಾರೆ, ಅನ್ನೆಸೆಸರಿಯಾಗಿ ಲಾಸ್ ಆಗುತ್ತೆ. ಹಾಗೂ ಈ ಥರ ಸ್ಕ್ಯಾಮ್ಸ್ಟರ್ಸ್ ಇದಕ್ಕೋಸ್ಕರನೇ ಕಾಯ್ತಾ ಇರ್ತಾರೆ, ಅವ್ರು ಲಕ್ಷಗಟ್ಟಲೆ ಈ ಥರ ಇಮೇಲ್ಸು SMS ಕಳಿಸ್ತಾರೆ. ಯಾರೋ ಒಂದು ಕೆಲವು ಜನ ಕ್ಲಿಕ್ ಮಾಡಿದ್ರು, ಒಂದು ಸ್ಮಾಲ್ ಪರ್ಸೆಂಟೇಜ್ ಜನ ಕ್ಲಿಕ್ ಮಾಡಿದ್ರು ಅವ್ರು ತುಂಬ ದುಡ್ಡು ಮಾಡ್ಕೊಳ್ತಾರೆ ಅಥವಾ ಅದರಿಂದ ತುಂಬ ಬೆನಿಫಿಟ್ ತೊಗೊಳ್ತಾರೆ. ಈ ಥರ ಆಗಬಾರ್ದು ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ. ಇದು ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಈ ಥರ ಯಾವ ಒಂದು ಇಮೇಲ್ ಬಂದರು, ಯಾವ ಒಂದು SMS ಬಂದರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ, ಬೇರೆ ಯಾವುದೇ ಒಂದು ಸಿಮಿಲರ್ ಒಂದು ಇಮೇಲ್ ಇದ್ದರೂ ಅದಕ್ಕೆ ನೀವು ರಿಪ್ಲೈ ಹಾಕೋಕ್ಕೆ ಹೋಗಬೇಡಿ. ನಿಮಗೇನೋ ಡೌಟ್ ಇದ್ದರೆ ಅದನ್ನು ಕ್ಲಿಕ್ ಯಾವತ್ತೂ ಮಾಡೋಕೆ ಹೋಗಬೇಡಿ. ಈ ವರ್ಷ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದ್ರಲ್ಲ, ನಿಮಗೇನಾದರೂ ರಿಫಂಡ್ ಬರಲಿಕ್ಕಿದ್ರೆ ಎಸ್ ಅಂತ ಕಮೆಂಟ್ ಸೆಕ್ಷನ್ ಹಾಕಿ, ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ.
ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ನಮಸ್ಕಾರ.